ಬೆಂಗಳೂರಿನಲ್ಲಿ ಐಟಿ ರೇಡ್ ಪ್ರಕರಣ ದಾಳಿಗೊಳಗಾದ ಉಮೇಶ್ನ ವಿವರ ಬಯಲು ಹಾಲಿ ಸಿಎಂ ಬೊಮ್ಮಾಯಿಗೂ ಪಿಎ ಆಗಿರುವ ಉಮೇಶ್ ಆಗಸ್ಟ್ 18 ರಂದೇ ಬೊಮ್ಮಾಯಿಗೆ ಪಿಎ ಆಗಿ ನಿಯೋಜನೆ ನೇಮಕ ಮಾಡಿ ಆದೇಶ ಹೊರಡಿಸಿದ ಬಿಎಂಪಿ ಬೆಂಗಳೂರಿನಲ್ಲಿ ಐಟಿ ರೇಡ್ ಪ್ರಕರಣ ದಾಳಿಗೊಳಗಾದ ಉಮೇಶ್ನ ವಿವರ ಬಯಲು ಹಾಲಿ ಸಿಎಂ ಬೊಮ್ಮಾಯಿಗೂ ಪಿಎ ಆಗಿರುವ ಉಮೇಶ್ ಆಗಸ್ಟ್ 18 ರಂದೇ ಬೊಮ್ಮಾಯಿಗೆ ಪಿಎ ಆಗಿ ನಿಯೋಜನೆ ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ ಅತಿ ದೊಡ್ಡ ದಾಳಿ ಜೊತೆಗೆ ಪ್ರಮುಖವಾಗಿ ಉಮೇಶ್ ಮತ್ತು ಅರವಿಂದ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಭವನ ಇವತ್ತು ಈ ಐಟಿ ಅಧಿಕಾರಿಗಳು ಸುಮಾರು 50 ಕಡೆ ಏಕಕಾಲಕ್ಕೆ ದಾಳಿಯನ್ನ ಮಾಡುತ್ತಾರೆ ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ನೀರಾವರಿ ಇಲಾಖೆಯಲ್ಲಿ ನಡೆದಂತ ಒಂದಷ್ಟು ಅಕ್ರಮಗಳು ಅದರಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಂತ 18000 ಅನುದಾನ ಇತ್ತು ಅದನ್ನ 18000 ಕೋಟಿ ಅನುದಾನವನ್ನ ಬೇರೆ ಬೇರೆ ಟೆಂಡರ್ ಗಳಿಗೆ ಕೊಡಲಾಗಿತ್ತು ಅದರಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ ಅನ್ನುವಂತದ್ದು ಮತ್ತೆ ಅದರಲ್ಲಿ ಟೆಂಡರ್ ಗಳನ್ನು ಪಡೆದಂತ ಗುತ್ತಿಗೆದಾರರು ಸಾಕಷ್ಟು ವಂಚನೆ ಮಾಡಿದ್ದಾರೆ ಮತ್ತೆ ಸರ್ಕಾರದಿಂದ ಟೆಂಡರ್ ಅನ್ನು ಪಡೆಕೊಳ್ಳುವಂತ ಹಂತದಲ್ಲಿ ಸಾಕಷ್ಟು ಜನ ಮಧ್ಯವರ್ತಿಗಳಾಗಿ ಕೆಲಸವನ್ನ ಮಾಡಿದ್ದಾರೆ ಪ್ರಭಾವಿಗಳಾಗಿ ಕೆಲಸವನ್ನ ಮಾಡಿದ್ದಾರೆ ಅದರಲ್ಲಿಂದಷ್ಟು ಕಮಿಷನ್ಸ್ ಆಗಿರುವಂತದ್ದು ಬೇರೆ ಬೇರೆ ರೀತಿ ಲಾಭಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತ ಆರೋಪಗಳು ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಇವತ್ತು 30 ಕ್ಕೂ ಹೆಚ್ಚು ಗುತ್ತಿಗೆದಾರರ ಮನೆ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಈ ಎಲ್ಲಾ ಗುತ್ತಿಗೆದಾರರ ಜೊತೆ ನೇರವಾಗಿ ಸಂಪರ್ಕವನ್ನು ಹೊಂದಿದಂತ ಉಮೇಶ್ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗುತ್ತೆ ಈತ ಎಲ್ಲಾ ಐಎಎಸ್ ಅಧಿಕಾರಿಗಳಾಗಿರುವಂತದ್ದು ಮತ್ತೆ ಸಿಎಂ ಕಚೇರಿ ಸಿಎಂ ಗೆ ಆಪ್ತ ಸಹಾಯಕ ಆಗಿದ್ದ ಮತ್ತೆ ಸಿಎಂ ಕಚೇರಿಯ ಸಂಪೂರ್ಣ ಆಕ್ಸೆಸ್ ಇವನಿಗಿತ್ತು ಸಾಕ ಐಎಎಸ್ ಅಧಿಕಾರಿಗಳ ಜೊತೆ ಏನೇ ಮೂಮೆಂಟ್ ಫೈಲ್ ಗಳು ಮೂಮೆಂಟ್ ಆಗಬೇಕು ಅಂದ್ರೂ ಕೂಡ ಎಲ್ಲವೂ ಕೂಡ ಈತನ ಮೂಲಕವೇ ಆಗ್ತಾ ಇತ್ತು ಹಾಗಾಗಿ ಒಂದಷ್ಟು ಅವ್ಯವಹಾರಗಳಾಗಿದೆ ಮತ್ತೆ ಎಲ್ಲಾ ಗುತ್ತಿಗೆದಾರರು ಆದಾಯ ತೆರಿಗೆಯನ್ನು ವಂಚನೆ ಮಾಡಿದ್ದಾರೆ ಅನ್ನುವಂತದ್ದು ಏನಿದೆ ಆ ಎಲ್ಲಾ ದಾಖಲೆಗಳನ್ನು ಐಟಿ ಅಧಿಕಾರಿಗಳು ಕಲೆ ಹಾಕುವ ಸಂದರ್ಭದಲ್ಲಿ ಪ್ರಮುಖವಾದ ಪಾತ್ರ ಉಮೇಶ್ನ ಪಾತ್ರ ಇದೆ ಅನ್ನುವಂತದ್ದು ಐಟಿ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ಉಮೇಶ್ನ ಮನೆ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಉಮೇಶ್ನ ಜೊತೆ ಆತನಿಗೆ ಆಪ್ತ ಸಹಾಯಕ ಆಗಿದ್ದ ಅರವಿಂದ್ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ ಉತ್ತರಹಳ್ಳಿ ಜೊತೆಗೆ ಆರ್ಟಿ ನಗರದಲ್ಲಿ ಎರಡು ಮನೆಗಳಿದ್ದು ಆತನ ಎರಡೂ ಕಡೆ ಒಂದಷ್ಟು ಪರಿಶೀಲನೆ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಇದರಲ್ಲಿ ಒಂದಷ್ಟು ಅವ್ಯವಹಾರಗಳಾಗುವಂಥ ಸಂದರ್ಭದಲ್ಲಿ ಏನು ಎಲ್ಲ ಮಾಹಿತಿಗಳು ಅರವಿಂದ ಯಾವ ವಿಚಾರದಲ್ಲಿ ತಲೆ ಹಾಕಿದ್ದ ಇಲ್ಲಿ ಹಣವನ್ನು ಪಡೆದುಕೊಂಡಿದ್ದ ಅಥವಾ ಯಾಲ್ಲಿ ಇವರು ಅಕ್ರಮಗಳನ್ನು ಮಾಡಿದ್ದಾರೆ ನೀರಾವರಿ ಇಲಾಖೆಯಲ್ಲಿ ಆಗುವಂಥ ಅಕ್ರಮಗಳು ಎಲ್ಲವೂ ಮಾಹಿತಿ ಉಮೇಶನಿಗೆ ಗೊತ್ತು ಉಮೇಶನ ಪಿಎ ಅರವಿಂದನಿಗೂ ಕೂಡ ಗೊತ್ತಿತ್ತು ಹಾಗಾಗಿ ಎರಡು ಮನೆಗಳ ಮೇಲೆ ದಾಳಿ ಮಾಡಿದರೆ ಒಂದಷ್ಟು ದಾಖಲೆಗಳು ಸಿಗಬಹುದು ಅನ್ನೋದ್ರ ಇದರಲ್ಲಿ ದಾಳಿಯನ್ನು ಮಾಡಿದ್ದು ದಾಳಿಯನ್ನು ಮಾಡಿ ಉಮೇಶ್ ಮನೆಯಲ್ಲಿ ಒಂದು ಸೂಟ್ ಕೇಸ್ ಮತ್ತು ಒಂದು ದೊಡ್ಡ ಬ್ಯಾಗ್ನಲ್ಲಿ ದಾಖಲೆಗಳನ್ನ ತೆಗೆದುಕೊಂಡು ಹೋದರು ಮತ್ತು ಅದರಲ್ಲಿ ಕೇವಲ ದಾಖಲೆಗಳಷ್ಟೇ ಇತ್ತ ಬೇರೆ ಇನ್ನೇನಾದರೂ ಜ್ಯುವೆಲ್ರಿಗಳಾಗಲಿ ಕ್ಯಾಶ್ ಆಗಲಿ ಆ ಥರ ತೆಗೆದುಕೊಂಡು ಹೋದ್ರೆ ಅನ್ನೋದಕ್ಕೂ ಕೂಡ ಐಟಿ ಇಲಾಖೆ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ ಇನ್ನು ಒಬ್ಬ ಬಿಎಂಟಿಸಿಯಲ್ಲಿ ಒಬ್ಬ ಕಂಡಕ್ಟರ್ ಆಗಿದ್ದಂಥ ಉಮೇಶ್ 2008 ರಿಂದ ಯಡಿಯೂರಪ್ಪ ಅವರ ಮನೆಯಲ್ಲಿ ಅವರಿಗೆ ಆಪ್ತ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾರೆ ಅದರಲ್ಲೂ ಇತ್ತೀಚೆಗೆ 2 ವರ್ಷದಿಂದ ಅಂದರೆ ಮೈತ್ರಿ ಸರ್ಕಾರ ಬಿದ್ದು ಬಿಜೆಪಿ ಸರ್ಕಾರ ಯಾವಾಗ ಬರುತ್ತೆ ಆವಾಗಿಂದ ತೀರಾ ಅತ್ಯಾಪ್ತನಂತೆ ಮನೆ ಮಗನ ರೀತಿ ಓಡಾಡ್ಕೊಂಡಿರ್ತಾನೆ ಅದನ್ನು ಆಪ್ತ ಸಹಾಯಕ್ಕಾಗಿ ಅಧಿಕೃತವಾಗಿ ಸರ್ಕಾರದಲ್ಲಿ ಘೋಷಣೆ ಆಗುತ್ತೆ ಈತನಿಗೊಂದು ವಿಧಾನಸೌಧದಲ್ಲಿ ಮತ್ತು ಗೃಹ ಕಚೇರಿ ಕೃಷ್ಣದಲ್ಲಿ ಒಂದೊಂದು ಕಚೇರಿಗಳನ್ನು ಕೊಡಲಾಗುತ್ತೆ ಅಂದರೆ ಈತನೇ ಬಹುತೇಕ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದ ಒಂದಷ್ಟು ಯಡಿಯೂರಪ್ಪ ಅವರ ಪ್ರೋಗ್ರಾಮ್ ಶೆಡ್ಯೂಲ್ ಮಾಡುವಂಥದ್ದಾಗಲಿ ಅಥವಾ ಅವ್ರನ್ನ ಯಾರೇ ಒಬ್ಬರು ಬಂದು ಯಡಿಯೂರಪ್ಪ ಅವ್ರನ್ನಾಗಲಿ ವಿಜೇಂದ್ರಾಗಲಿ ಭೇಟಿಯಾಗಬೇಕು ಅಂದರೆ ಮೊದಲು ಈ ಉಮೇಶನ ಮೂಲಕ ಹೋಗಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಪ್ರಭಾವಿಯಾಗಿದ್ದ ಇಂತಹ ವ್ಯಕ್ತಿಗೆ ಕಳೆದ 10-12 ವರ್ಷದಲ್ಲಿ ಏನೂ ಇಲ್ಲದ ಒಬ್ಬ ಬಿಎಂಟಿಸಿ ಕಂಡಕ್ಟರ್ ಇವತ್ತು 100 ಕೋಟಿ ರೂಪಾಯಿ ಒಡೆಯಾಗಿದ್ದಾನೆ ಅನ್ನೋದಾದರೆ ಆದಾಯದ ಮೂಲಗಳೇನು ಹೇಗೆ ಬಂತು ಅನ್ನುವಂಥದ್ದು ಐಟಿ ಅಧಿಕಾರಿಗಳು ಹುಡುಕಾಟ ಮಾಡ್ತಾರೆ ಅಂತದ್ದು ಆ ನಿಟ್ಟಿನಲ್ಲಿ ಎಲ್ಲ ದಾಖಲೆಗಳನ್ನು ಏನು ಮೊದಲೇ ದಾಳಿಗೂ ಮೊದಲೇ ಕಲೆ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಹುಡುಕುವಂಥದ್ದು ಮನೆಗಳಲ್ಲಿ ಅದರ ಮನೆಯಲ್ಲಿ ದಾಖಲೆಗಳನ್ನು ಹುಡುಕುವಂಥದ್ದೆಲ್ಲವನ್ನು ಕೂಡ ಮಾಡಿದ್ದಾರೆ ಇವತ್ತು ನೋಟಿಸನ್ನು ಕೂಡ ಕೊಟ್ಟು ಹೋಗಿದ್ದಾರೆ ನಾಳೆ 11 ಗಂಟೆಗೆ ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕು ಎಲ್ಲ ರೀತಿಯ ಉತ್ತರವನ್ನು ಕೊಡಬೇಕು ಅನ್ನುವಂಥ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು ಮತ್ತೊಂದು ಈ ಸದ್ಯ ಇರುವಂಥ ಬಸವರಾಜ ಬೊಮ್ಮಾಯಿ ಅವರ ಏನೋ ಅವರಿಗೂ ಕೂಡ ಆಪ್ತ ಸಹಾಯಕರಾಗಿ ಮುಂದುವರೆದ್ರೆ ಅಂದರೆ ಹೆಚ್ಚಾಗಿ ವಿಧಾನಸೌಧದಾಗಲಿ ಬೊಮ್ಮಾಯಿ ಅವರ ಹಿಂದೆ ಕಾಣದೇ ಇದ್ದರೂ ಕೂಡ ಅವರು ಏನು ಯಡಿಯೂರಪ್ಪ ಅವರು ಸರ್ ಗೌರ್ಮೆಂಟ್ ಟೈಮಲ್ಲಿ ಏನು ಆಪ್ತ ಸಹಾಯಕ ಒಂದು ಒಂದು ಹುದ್ದೆ ಇತ್ತು ಆ ಹುದ್ದೆಯನ್ನು ಹಾಗೇ ಕಂಟಿನ್ಯೂ ಮಾಡ್ತಾರೆ ಹಾಗಾಗಿ ಆತನ ಮನೆಯ ಮುಂದೆ ಈಗಲೂ ಕೂಡ ಒಂದು ಸರ್ಕಾರಿ ಅಂದರೆ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಇರುವಂಥ ಕರ್ನಾಟಕ ಸರ್ಕಾರ ಅಂತೇಳಿ ಈ ಬೋರ್ಡ್ ಇರುವಂಥ ಒಂದು ಇನೋವಾ ಕಾರ್ ಇವತ್ತಿಗೂ ಆತನ ಮನೆ ಮುಂದೆ ನಿಂತಿರುವಂಥದ್ದು ಹಾಗಾಗಿ ಎಲ್ಲ ಒಂದು ಕಡೆ ಈಗಲೂ ಆಪ್ತ ಸಹಾಯಕನಾಗಿ ಯಡಿಯೂರಪ್ಪ
ಮತ್ತೊಬ್ಬರು ಅಷ್ಟೇ ಅಲ್ಲ ಬೊಮ್ಮಾಯಿ ಅವರ ಅವರಿಗೂ ಆಪ್ತ ಸಹಾಯಕ ಮುಂದುವರೆದಿದ್ದಾರೆ ಆದರೆ ಒಂದು ವ್ಯತ್ಯಾಸ ಅಂದ್ರೆ ಯಡಿಯೂರಪ್ಪ ಅವರು ಇದ್ದಾಗ ತುಂಬಾ ಆಕ್ಟಿವ್ ಆಗಿ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲದೂ ಇದನ್ನೇ ಮ್ಯಾನೇಜ್ ಮಾಡ್ತಾ ಇದ್ದರು ಆದರೆ ಬಸವರಾಜ ಬೊಮ್ಮಾಯಿ ಅವರು ಬಂದಾಗ ಇವರು ಕೇವಲ ಉದ್ದೇಯನ್ನ ಮಾತ್ರ ಕೊಡಲಾಗಿತ್ತು ಆದರೆ ಹೆಚ್ಚಾಗಿ ಇಲ್ಲಿ ಕಾಣಿಸಿಕೊಂಡಿರಲಿಲ್ಲ ಅಷ್ಟು ಪ್ರಭಾವವನ್ನು ಬೆಳೆಸಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಅನ್ನುವಂತದ್ದು ಅಂತ ಇಂತಹ ಸಂದರ್ಭದಲ್ಲಿ ಎಂಎಲ್ಸಿ ವಿಶ್ವನಾಥ್ ಅವರು ಒಂದೊಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ 18,000 ಕೋಟಿ ನೀರಾವರಿ ಯೋಜನೆಯಲ್ಲಿ ಅಕ್ರಮಗಳಾಗಿದೆ ಕಾನೂನು ಗಾಳಿಗೆ ತೂರಿ ಟೆಂಡರ್ಗಳನ್ನು ಕೊಡಲಾಗಿದೆ ಇದು ಕ್ಯಾಬಿನೆಟ್ ಮುಂದೆ ಇಡದೆ ಎಲ್ಲೋ ಮಾಡುವಂತದ್ದೇನೇ ಸಾಕಷ್ಟು ಅಕ್ರಮಗಳಾಗಿದೆ ಇದರಲ್ಲಿ ಗುತ್ತಿಗೆದಾರರು ಭಾಗಿಯಾಗಿದ್ದಾರೆ ಮತ್ತೆ ಎಲ್ಲೂ ಕೆಲವರು ಒಂದಷ್ಟು ಭಾಗಿಯಾಗಿದೆ ಅಂತ ಆರೋಪವನ್ನು ಏನು ಮಾಡಿದ್ರು ಅದಕ್ಕೆ ಪೂರಕವಾದಂತ ರೇಡ್ ಇವತ್ತಾಗಿರುವಂತದ್ದು ಇವತ್ತಿನ ರೇಡ್ ಮುಂದಿನ ಪರಿಣಾಮವನ್ನು ನೋಡ್ತಾ ಹೋದ್ರೆ ಇವತ್ತಿನ ಕೇವಲ ಆದಾಯ ತೆರಿಗೆ ವಂಚನೆಯನ್ನು ಮಾತ್ರ ಐಟಿ ಅಧಿಕಾರಿಗಳು ನೋಡ್ತಾರೆ ಅಥವಾ ಇನ್ನು ಬೇರೆ ಬೇರೆ ಅಂದ್ರೆ ಭ್ರಷ್ಟಾಚಾರಗಳಾಗಿರುವಂತದ್ದು ಹಣದ ಅಕ್ರಮ ವಹಿವಾಟುಗಳಾಗಿರುವಂತದ್ದು ಬೇರೆ ಬೇರೆ ವಿಚಾರಗಳೇನು ಗೊತ್ತಾಗಿದೆ ಅದರಲ್ಲಿ ಸಂಬಂಧಪಟ್ಟಂತೆ ಇಲಾಖೆಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಯಾಕೆಂದ್ರೆ ಒಂದು ವೇಳೆ ಏನಾದರೂ ಭ್ರಷ್ಟಾಚಾರದ ವಿಚಾರ ಗೊತ್ತಾದ್ರೆ ಎಸಿಬಿ ಅಥವಾ ಸಿಬಿಐಗೆ ಮಾಹಿತಿಯನ್ನು ಕೊಡುವಂತ ಸಾಧ್ಯತೆಗಳಿದೆ ಇನ್ನು ಅಕ್ರಮ ಹಣದ ವ್ಯವಹಾರ ಮತ್ತು ವಿದೇಶಗಳಲ್ಲಿ ಹೂಡಿಕೆ ಈ ರೀತಿಯಾದ ಮಾಹಿತಿಗಳು ಬಂದದ್ದೇ ಅದರಲ್ಲಿ ಇಡಿಗೆ ಮಾಹಿತಿಯನ್ನು ಕೊಡುವಂತ ಸಾಧ್ಯತೆಗಳಿರುವಂತದ್ದು ಹೀಗಾಗಿ ಒಂದು ಏಕಾಏಕಿ 100 ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿದಂತ ಉಮೇಶನ ಮನೆಯಲ್ಲಿ ಮತ್ತೆ ಆತನ ಆಪ್ತನ ಮನೆ ಮೇಲೆ ದಾಳಿಯನ್ನು ಮಾಡಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಯನ್ನು ಐಟಿ ಕಲೆ ಹಾಕಿದೆ ಮತ್ತು ತನಿಖೆಯನ್ನು ಮುಂದುವರಿಸಲಿದೆ ಭಾವನ ಎಸ್ ಧನ್ಯವಾದ ರಮೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್